ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರು ಈಗಾಗಲೇ ಚಾಲನೆ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ಒಂದು ಕಡೆ ಹೊತ್ತು ಸಾಕಷ್ಟು ಏರೋ ಶೋನ್ನು ನೋಡಿ ಸಾಕಷ್ಟು ಸಂತಸ ಪಟ್ಟರು ಮತ್ತು ಇಡೀ ದೇಶದ ಹೆಮ್ಮೆಯ ಬಗ್ಗೆಯೂ ಕೂಡ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿದರು ಏರ್ ಶೋ ಕೇವಲ ಶೋ ಅಲ್ಲ ಇದೊಂದು ನಮ್ಮ ದೇಶದ ಶಕ್ತಿ ಅಂತಲೂ ಕೂಡ ಹೇಳಿದ್ದಾರೆ ಆ ಒಂದು ಶಕ್ತಿ ಹೇಗಿರುತ್ತೆ ಅದರ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ನಾನೊಂದಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ಯಲಂಕದಲ್ಲಿರುವಂಥ ವಾಯುನೆಲೆಯಲ್ಲಿ ಹದಿನಾಲ್ಕನೇ ರೀತಿಯ ಏರ್ ಶೋ ನಡೀತಿದೆ ಈ ಒಂದು ಏರ್ ಶೋ ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯಾಗಿ ಸುಸಜ್ಜಿತವಾಗಿ ಆಯೋಜನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹಾಗೇ ಅದೇ 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 ಕಾರಣಕ್ಕಾಗಿ ಬೆಂಗಳೂರಿನ ಯಲಂಕಾದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ರೀತಿಯಾಗಿ ಆಯೋಜನೆ ಮಾಡ್ತಾರೆ ಈ ಒಂದು ಏರ್ ಶೋದಲ್ಲಿ ಸಾಕಷ್ಟು ಸುಮಾರು ಎಪ್ಪತ್ತು ಕ್ಕೂ ಹೆಚ್ಚು ದೇಶದವರು ಇಲ್ಲಿ ಒಂದು ಭಾಗಿಯಾಗ್ತಾರೆ ಅಲ್ಲಿನ ಕೇಂದ್ರ ಏನು ವಿದೇಶಾಂಗದ ಕೇಂದ್ರ ರಕ್ಷಣಾ ಸಚಿವರುಗಳು ಮತ್ತು ರಕ್ಷಣಾ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಒಂದಷ್ಟು ಒಪ್ಪಂದಗಳು ಕೂಡ ಆಗುತ್ತೆ ಆ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ರೀತಿಯಲ್ಲಿ ಒಂದೊಂದು ದೇಶದವರು ಒಂದೊಂದು ಹೊಸ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಕೂಡ ಮಾಡಿರ್ತಾರೆ ಹಾಗಾಗಿ ಅವ್ರಿಗೇನಾದರೂ ಇಷ್ಟ ಆದರೆ ಅದನ್ನು ಎಲ್ಲ ಒಂದು ಕಡೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಇಲ್ಲಾಂತಂದರೆ ಅವರು ಒಂದು ಒಡ ಒಡಂಬಡಿಕೆ ಒಪ್ಪಂದವನ್ನು ಮಾಡ್ಕೊಳ್ಳೋದು ಈ ರೀತಿಯಾಗಿ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಏನು ಕ ಕಳೆದ ವರ್ಷ ನಮ್ಮ ಎಚ್ ಎಲ್ನಿಂದ ಪ್ರ ಇದು ವಿಶ್ವದಲ್ಲಿ ಸಾಕಷ್ಟು ಪ್ರಸಿದ್ಧಿಯಾಗಿರೋದ್ರಿಂದ ಎಲ್ ಯು ಎಚ್ ಅಂತ ಹೇಳ್ಬಿಟ್ಟು ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಅಂತ ಈ ಒಂದು ತಂತ್ರಜ್ಞಾನದ ಹೊಸ ಒಂದು ಹೆಲಿಕಾಪ್ಟರ್ನ ನಮ್ಮ ಎಚ್ ಎಲ್ ಅಧಿಕಾರಿಗಳು ಸಿದ್ಧಪಡಿಸಿದರೆ ಇದಕ್ಕೆ ಇಡೀ ವಿಶ್ವದಲ್ಲಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆ ಬರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಏನು ಹೊಸ್ದಾಗಿ ಈಗ ಏನು ಇದೇ ರೀತಿಯಾಗಿ ಎಚ್ ಎಲ್ ಒಂದು ಹೊಸ ಾಗಿ ಒಂದು ಇದಾಗ್ತಿದೆ ನಿರ್ಮಾಣ ಆಗ್ತಿದೆ ಅಲ್ಲಿ ಸಂಪೂರ್ಣವಾಗಿ ಇದೇ ಒಂದು ಎಚ್ ಯು ಎಲ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಅದೇ ರೀತಿಯಾಗಿ ಸಿದ್ಧಪಡಿಸೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಅನುದಾನವನ್ನು ಕೂಡ ನೀಡಲಾಗಿದೆ ಹಾಗಾಗಿ ಈ ಬಾರಿಯ ಒಂದು ಏನು ಏರ್ ಶೋನಲ್ಲಿ ಪ್ರಮುಖವಾಗಿ ಸುಖೋಯ್ ಲೈಟ್ ಕ್ಯಾಂಬ್ಯಾಕ್ಟ್ ಹೆಲಿಕಾಪ್ಟರು ತೇಜಸ್ಸು ಮತ್ತು ಎಲ್ ಯು ಎಚ್ ಮತ್ತು ಸೂರ್ಯಕಿರಣ ಮತ್ತು ಸಾರಂಗು ಈ ರೀತಿಯಾಗಿ ನ ಐದು ತಂಡಗಳು ಸಾಕಷ್ಟು ಪ್ರಮಾಣದಲ್ಲಿ ಬಾಣಾಂಗಣದಲ್ಲಿ ಹೋಗಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಆ ಚಮತ್ಕಾರವನ್ನು ಕೂಡ ಮಾಡ್ತಾರೆ ಅದರಲ್ಲಿ ಮೊದಲನೇದಾಗಿ ಸುಖೈ ಬರುತ್ತೆ ಸುಖೈನ ಒಂದು ಪ್ರಮುಖವಾದಂಥ ಆರಾಟದ ವಿಶೇಷ ಏನಂತಂದರೆ ಅದು ಏಕಕಾಲದಲ್ಲಿ ಆ ಹೆಲಿಕಾಪ್ಟರ್ ಆಗಿದ್ದರೂ ಕೂಡ ಲೆಫ್ಟು ಮತ್ತು ರೈಟ್ಗೆ ಏಕಕಾಲದಲ್ಲಿ ತಿರುಗುವ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಆ ಮೇಲೆ ಕೆಳಗೆ ಎಲ್ಲ ಕಡೆಯೂ ಕೂಡ ಏಕಕಾಲದಲ್ಲಿ ತಿರುಗುವಂಥ ಸಾಮರ್ಥ್ಯವನ್ನು ಕೂಡ ಸುಖೋ ಹೊಂದಿರುತ್ತೆ ಅದ್ರ ಜೊತೆ ಲೈಟ್ ಕ್ಯಾಂಬ್ಯಾಕ್ಟರ್ ಹೆಲಿಕಾಪ್ಟರ್ ಅನ್ನೋದು ಅದು ಕೂಡ ಏಕಕಾಲದಲ್ಲಿ ಆ ಕ್ಷಣದಲ್ಲೇ ಮೇಲಕ್ಕೆ ಆರುವ ಮತ್ತು ಅಷ್ಟೇ ವೇಗವಾಗಿ ಹಿಂದಕ್ಕೆ ಹೋಗುವಂಥ ಶಕ್ತಿಯನ್ನು ಕೂಡ ಹೊಂದಿರುವಂಥ ಒಂದು ಚಮತ್ಕಾರ ಈ ಬಾರಿ ಕಾಣಲಿದೆ ಮತ್ತು ಪ್ರತಿ ವರ್ಷ ಕೂಡ ಏರ್ ವರ್ಷ ನಡೆದ್ರೂ ಕೂಡ ತೇಜಸ್ನ ಸಾಕಷ್ಟು ಸದ್ದಿರುತ್ತೆ ಆ ತೇಜಸ್ನ ವಿಶೇಷತೆ ಏನಂತಂದರೆ ಅದು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪಾಸ್ಟಾಗಿ ಅತಿ ವೇಗವಾಗಿ ಹೋಗುವಂಥ ತೇಜಸ್ಸು ಆಗಿರೋದ್ರಿಂದ ಅದು ಎಲ್ಲ ಒಂದು ಕಡೆ ಆಕಾಶದ ಎತ್ತಲು ಹೋಗಿ ನಕ್ಷತ್ರದಂತೆ ಕಾಣುವಂಥದ್ದು ಮತ್ತು ಅದೇ ರೀತಿಯಾಗಿ ಹಂಗೆ ಕಂಡರೂ ಕೂಡ ಒಂದು ಕ್ಷಣಾರ್ಧದಲ್ಲಿ ಕಣ್ಮರೆಯಾಗುವಂಥ ಸಾಮರ್ಥ್ಯವನ್ನು ತೇಜಸ್ ಹೊಂದಿರುತ್ತೆ ಅದು ತೇಜಸ್ ಅದು ಕೂಡ ಪ್ರಮುಖವಾಗಿ ಎಚ್ ಎಲ್ನವರೇ ಸಿದ್ಧಪಡಿಸಿರೋದ್ರಿಂದ ಅದು ಒಂದು ಕೂಡ ಭಾರತದ ಒಂದು ಹೆಮ್ಮೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಒಂದು ಎರ್ಷನಲ್ಲೂ ಕೂಡ ಆ ಸೂರ್ಯಕಿರಣ ಲಘು ಯುದ್ಧ ವಿಮಾನಗಳು ಅವು ಸಾಕಷ್ಟು ಪ್ರಮಾಣದಲ್ಲಿ ಸದ್ದು ಮಾಡ್ತವೆ ಸಾಕಷ್ಟು ಅತ್ಯಾಕರ್ಷಣೀಯವಾಗಿ ಎಲ್ಲ ಒಂದು ಕಡೆ ಸಾಗ ಏನು ನೋಡುಗರ ಏನು ಮೈ ರೋಮಾಂಚನಗೊಳ್ಳಬೇಕು ಆ ರೀತಿಯಾಗಿ ಹಾರಾಟವನ್ನು ಕೂಡ ಮಾಡ್ತವೆ ಅವು ಎಷ್ಟು ಎಷ್ಟು ವೇಗವಾಗಿ ಹೋಗ್ತವೆ ಅಂತಂದರೆ ಯಾರ ಕಣ್ಣು ಕೂಡ ಸಾಗೋದಿಲ್ಲ ಎಂಥ ಯುದ್ಧ ವಿಮಾನಗಳು ಕೂಡ ಆ ಕ್ಷಣಾರ್ಧದಲ್ಲಿ ನುಗ್ಗುವಂಥ ಮತ್ತು ಆಕಾಶದಲ್ಲಿ ಹೋಗಿ ಪಕ್ಷಿಗಳಂತೆ ಹಾರಾಟವನ್ನು ನಡೆಸುವಂಥ ಸಾಮರ್ಥ್ಯವನ್ನು ಸೂರ್ಯಕಿರಣಗಳು ಬಂದಿರುತ್ತೆ ಅದೇ ರೀತಿಯಾಗಿ ಆ ಸಾರಂಗ್ ಅಂತ ಆ ಸಾರಂಗ್ ಅನ್ನೋ ಹೆಲಿಕಾಪ್ಟರ್ಗಳು ಈ ಏಕಕಾಲದಲ್ಲಿ ಮೇಲೆ ಎಷ್ಟು ಎಷ್ಟೊತ್ತು ಬೇಕಾದರೂ ಕೂಡ ಸ್ಟ್ಯಾಂಡಿಂಗ್ ಆಗುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ ಮತ್ತು ಎಷ್ಟು ವೇಗವಾಗಿ ಹೆಲಿಕಾಪ್ಟರ್ ಮುಂದೆ ಹೋಯ್ತೋ ಅಷ್ಟೇ ವೇಗವಾಗಿ ಹಿಂದಕ್ಕೆ ಬಲಕ್ಕೆ ಎಡಕ್ಕೆ ಎಲ್ಲ ಕಡೆಯೂ ಕೂಡ ಹೋಗುವಂಥ ಸ ಸಾಮರ್ಥ್ಯವನ್ನು ಹೊಂದಿರುತ್ತೆ ಹಾಗಾಗಿ ಈ ಬಾರಿ ಏನು ಸುಮಾರು ಲಕ್ಷಾಂತರ ಜನ ಏನು ವಿದೇಶ ದೇಶ ವಿದೇಶದವರು ಕೂಡ ಈ ಬಾರಿ ಏರ್ ಶೋಗೆ ಬಂದು ಸಾಕಷ್ಟು ಜನ ಬುಕ್ ಮಾಡಿಕೊಂಡಿದ್ದಾರೆ ಮತ್ತು ನಮ್ಮ ರಾಜ್ಯದವರು ಕೂಡ ಸಾಕಷ್ಟು ಜನ ಬರ್ತಾರೆ ಇನ್ನೂ ಐದು ದಿನಗಳ ಕಾಲ ನಡೆಯಲಿದ್ದು ಕೊನೆಗೆ ಎರಡು ದಿನಗಳ ಕಾಲ ಮಾತ್ರ ಸಾರ್ವಜನಿಕ ಅವಕಾಶ ಇದೆ ಅವರು ಕೂಡ ಒಂದು ಸಾವಿರ ರೂಪಾಯಿ ಹಣವನ್ನು ಪಾವತಿಸಿ ಒಂದು ಏರ್ ಶೋ ನೋಡ್ಕೋಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ಮಲನರೀಧರ್ ಪವರ್ ಟಿ ಬೆಂಗಳೂರು